ನಮಸ್ಕಾರ ವೀಕ್ಷಕರೇ. ವೇದಗಳ ಪ್ರಕಾರ ನಾಲ್ಕು ಯುಗಗಳಿವೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕೊನೆಯದು ಕಲಿಯುಗ. ಈಗ ನಾವು ಪ್ರಸ್ತುತ ಕಲಿಯುಗದಲ್ಲಿದ್ದೇವೆ. ಪ್ರಸ್ತುತ ಈ ಜಗತ್ತಿನಲ್ಲಿ ನಡೆಯುವ ಘಟನೆಗಳನ್ನು ಗಮನಿಸಿದರೆ ಕಲಿಯುಗ ಅಂತ್ಯವಾಗಿ ಬಿಡುತ್ತಾ ಎನ್ನುವ ಪ್ರಶ್ನೆ ಮೂಡುತ್ತದೆ. ಇನ್ನು ಈ ಕಲಿಯುಗದ ಅಂತ್ಯದಲ್ಲಿ ಭೂಮಂಡಲ ಬುಡಮೇಲು ಆಗುತ್ತಾ, ಸೂರ್ಯನ ಶಾಖದಿಂದ ಭೂಮಿ ಸುಟ್ಟು ಭಸ್ಮವಾಗುತ್ತಾ, ರಕ್ಕಸ ಸುನಾಮಿಯಿಂದ ಇಡೀ ಜಗತ್ತೇ ಕೊಚ್ಚಿ ಹೋಗುತ್ತಾ, ಇಡೀ ಪ್ರಪಂಚವೇ ಕಾಯಿಲೆಗೆ ತುತ್ತಾಗುತ್ತಾ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೆ ನೋಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಪ್ರವೀಕ್ಷಕರೇ, ಕಲಿಯುಗದ ಅವಧಿ 432,000 ವರ್ಷಗಳು. ಇನ್ನು ಕಲಿಯುಗದಲ್ಲಿ ಮನುಷ್ಯನ ಪಾಪಕರ್ಮಗಳ ಪ್ರಭಾವ ಅತಿರೇಕಕ್ಕೇರಿ ಸೂರ್ಯನ ಶಾಖಗಳು ಹೆಚ್ಚಾಗಲಿದೆ. ಭೂಮಿಯಲ್ಲಿ ವಾಸಿಸುವ ಜೀವಿಗಳಿಗೆ, ಮನುಷ್ಯರಿಗೆ ಸೂರ್ಯನು ತಮ್ಮ ತಲೆಯ ಮೇಲೆ ಇದ್ದಾನೆನ್ನುವಷ್ಟು ಶಾಖ ಹೆಚ್ಚಾಗಲಿದೆ. ಸೂರ್ಯನ ಶಾಖದಿಂದ ಭೂಮಿಯಲ್ಲಿರುವ ನೀರು ಬತ್ತಿ ಹೋಗಿ ಭೂಮಿಯು ತಾಮ್ರದಂತೆ ಕಾಣುತ್ತದೆ. ವರ್ಷಗಳು ಕಳೆದರೂ ಮಳೆ ಭೂಮಿಗೆ ಬೀಳುವುದಿಲ್ಲ. ಭೂಮಿಯ ಮೇಲೆ ವಾಸವಾಗಿರುವ ಎಲ್ಲಾ ಜೀವಿಗಳು ಕೂಡ ನೀರಿಲ್ಲದೆ ತತ್ತರಿಸುತ್ತವೆ. ಭೂಮಿಯ ಮೇಲೆ ಬಿರುಕುಗಳು ಕಾಣಿಸಿಕೊಳ್ಳಲು ಆರಂಭಿಸುತ್ತದೆ. ಫಲವತ್ತಾಗಿದ ಭೂಮಿಯು ಕೂಡ ಬರಡಾಗಿ ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಕುಡಿಯುವ ನೀರು ಆಹಾರವಿಲ್ಲದೆ ಜೀವಿಗಳು ಒಂದು ಜೀವಿಯನ್ನ ಇನ್ನೊಂದು ಜೀವಿ ಕೊಂದು ತಿನ್ನಲು ಪ್ರಾರಂಭಿಸುತ್ತದೆ. ಕಲಿಯುಗದ ಅಂತ್ಯದಲ್ಲಿ ಎಲ್ಲಾ ಸಮುದ್ರ ಸಾಗರ ಸರೋವರಗಳು ಬತ್ತಿ ಹೋಗಲಿವೆ. ಭೂಮಿಯಲ್ಲಿನ ಎಲ್ಲಾ ಮರಗಳು ಮತ್ತು ಪ್ರಾಣಿಗಳು ಸಾಯುತ್ತವೆ. ಇದರಿಂದ ಭೂಮಿಯು ಆಮೆಯ ಬೆನ್ನಿನಂತೆ ಗಟ್ಟಿಯಾಗುತ್ತದೆ. ಇಡೀ ಭೂಮಿಯೇ ಬೆಂಕಿಯ ಉಂಡೆ ಅಂತಾಗುತ್ತದೆ. ಗಿಡಮರಗಳಿಂದ ಕೂಡಿದ ಭೂಮಿಯು ಎಲ್ಲಿ ನೋಡಿದರಲ್ಲಿಯೂ ಬೆಂಕಿಯೇ ಕಾಣಿಸುತ್ತದೆ. ಮನುಷ್ಯನು ಮಾಡಿದ ಪಾಪಕರ್ಮಗಳಿಗೆ ಸಂಪೂರ್ಣ ಜೀವ ಸಂಕುಲವೇ ನಾಶವಾಗಲಿದೆ. ಇನ್ನು ಕಲಿಯುಗದ ಅಂತ್ಯದಲ್ಲಿ ಮನುಷ್ಯನ ಆಯಸ್ಸು ಕೂಡ ಕಡಿಮೆಯಾಗುತ್ತದೆ. 20ನೇ ವಯಸ್ಸಿಗೆ ಮನುಷ್ಯನ ಆಯಸ್ಸು ಮುಗಿಯಲಿದೆ. ದೇಹದ ಬೆಳವಣಿಗೆಯಲ್ಲಿ ಕುಂಠಿತವಾಗಲಿದೆ. ರೋಗಗಳು ಹೆಚ್ಚಾಗಲಿದೆ. ವಿಷ್ಣು ಪಪಿರಾಣದಲ್ಲಿ ಹೇಳುವ ಪ್ರಕಾರ, ವಿಷ್ಣು ತನ್ನ ಅತಿಯಾದ ಸೂರ್ಯನ ಶಾಖದಿಂದ ವಿಶ್ವವನ್ನೇ ಸುಟ್ಟು ಹಾಕಿದ ನಂತರ ಭೂಮಿಯು ಬೆಂಕಿಯ ಉಂಡೆಗಳಂತೆ ರೂಪಾಂತರ ಹೊಂದಲಿದೆ. ಇದನ್ನ ಶಾಂತಗೊಳಿಸಲು ವಿಷ್ಣು ತನ್ನ ಬಾಯಿಯ ಮೂಲಕ ದೊಡ್ಡ ದೊಡ್ಡ ಮೋಡಗಳನ್ನು ಸೃಷ್ಟಿಸಿ ಆ ದೈತ್ಯ ಮೋಡಗಳಿಂದ ರಕ್ಕಸ ರೂಪದ ಅಂದರೆ ವಿನಾಶಕಾರಿ ಮಳೆ ಭೂಮಿಗೆ ಬೀಳಲಿದೆ. ಆ ಮಳೆಯಿಂದ ಬೆಂಕಿಯಲ್ಲಿ ಸುಟ್ಟು ಉಳಿದ ಭಾಗಗಳೆಲ್ಲವೂ ಮುಳುಗಿ ಹೋಗುತ್ತದೆ, ಹಾಗೂ ಬೆಂಕಿಯು ಕೂಡ ಆರುತ್ತದೆ. ಬೆಂಕಿಯಿಂದ ದಗದಗನೆ ಉರಿಯುತ್ತಿರುವ ಭೂಮಿ ಸಂಪೂರ್ಣ ಜಲಾವೃತವಾಗುತ್ತದೆ. ಹೀಗೆ ಕಲಿಯುಗದ ಅಂತ್ಯವಾಗಿ ಸತ್ಯಯುಗ ಆರಂಭವಾಗುತ್ತದೆ. ಆದರೆ ಒಂದು ವಿಚಾರ, ಈ ಕಲಿಯುಗ ಪ್ರಾರಂಭವಾಗಿ ಕೇವಲ 5,118 ವರ್ಷಗಳಾಗಿವೆ. ನೋಡಿದ್ರಲ್ಲ ವೀಕ್ಷಕರೇ, ಕಲಿಯುಗದ ಅಂತ್ಯ ಯಾವಾಗ ಯಾವ ರೀತಿ ಆಗಲಿದೆ ಎನ್ನುವುದನ್ನ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.